ನಾನು ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಸಂಘದ ವತಿಯಿಂದ ನಮ್ಮ ಅರಣ್ಯ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ದಶಲಕ್ಷ ಸಸಿ ನೆಡುವಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಮಾನ್ಯ ರಮಾನಾಥ್ ರಾಯ್ಜಿಯವರು, ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು, ಇಲ್ಲಿನ ಸ್ಥಳೀಯ ಶಾಸಕರಾದಂಥ ರಾಜೇಶ್ ನಾಯಕರವರು, ಅನೇಕ ಜನ ಇದರಲ್ಲೆಲ್ಲ ಭಾಗಿಯಾಗಿದ್ದರು. ಇದಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇನೆ. ಭಾಳ ಖುಷಿ ಆಗ್ತಾಯಿದೆ, ಸಂತೋಷ ಆಗ್ತಾಯಿದೆ. ಈ ಪಶ್ಚಿಮ ಘಟ್ಟದಲ್ಲಿ ಇವಾಗ ಅತ್ಯಂತ ಶ್ರೀಮಂತವಾದಂಥ ಒಂದು ಅರಣ್ಯ ಪ್ರದೇಶ ಇಲ್ಲಿ ಇದೆ. ಸಾಲುಮರದ ತಿಮ್ಮಕ್ಕನ ಈ ಉದ್ಯಾನವನದಲ್ಲಿ ಮಾನ್ಯ ರಮಾನಾಥ ರಾಯರು ಇದ್ದಾಗ ನಿರ್ಮಾಣ ಆಗಿದ್ದು, ಇಲ್ಲಿ ಇವತ್ತು ಸಸಿ ನೆಡುವಂಥದ್ರ ಮುಖಾಂತರ ಅದರಲ್ಲಿ ವಿಶೇಷವಾಗಿ ಮಾನವ ಪ್ರಾಣಿ ಸಂಘರ್ಷಕ್ಕೆ ಏನು ಇವತ್ತು ಕಾರಣ ಇದೆ, ಭಾಳಷ್ಟು ಕಡೆ ಅರಣ್ಯ ಪ್ರದೇಶದಲ್ಲಿ ಇವತ್ತು ಹಣ್ಣಿನ ಗಿಡ ಆಗಲಿ ಮತ್ತೊಂದಾಗಲಿ ನೆಡಬೇಕು ಅನ್ನೋಂಥದ್ದು, ಅದಕ್ಕೂ ಇವತ್ತು ಚಾಲನೆ ಆಗಿದೆ. ಸರ್ಕಾರದ ವತಿಯಿಂದ ಈ ವರ್ಷವೂ 5 ಕೋಟಿ ಸಸಿ ನೆಡಬೇಕು ಅನ್ನುವಂಥ ಒಂದು ಗುರಿಯನ್ನು ಹಾಕಿಕೊಂಡಿದ್ದೇವೆ. ನಾಳೆ ವಿಶ್ವ ಪರಿಸರ ದಿನಾಚರಣೆಯ ನಿಮಿತ್ತ ಮಾನ್ಯ ಮುಖ್ಯಮಂತ್ರಿಯವರು ಇವತ್ತು ಸಸಿ ನೆಡುವಂಥದ್ರ ಮುಖಾಂತರ ಮತ್ತು ಇವತ್ತು ಅಲ್ಲಿ ಬೆಂಗಳೂರಿನಲ್ಲಿ ಕಂಠೀರವ ಒಳಾಂಗಣ ಕ್ರೀಡಾಂಗಣದಲ್ಲಿ ಭಾಳ ದೊಡ್ಡ ಮಟ್ಟದ ಒಂದು ಪರಿಸರ ಜಾಗೃತಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ. ವಿಶ್ವ ಪರಿಸರ ದಿನಾಚರಣೆ ನಿಮಿತ್ತವಾಗಿ ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಇವತ್ತು ವೃಕ್ಷ ಸಂರಕ್ಷಣೆ ಕಾಯ್ದೆ, ಅರಣ್ಯ ಸಂರಕ್ಷಣೆ ಕಾಯ್ದೆ, ವನ್ಯಜೀವಿ ಸಂರಕ್ಷಣೆ ಕಾಯ್ದೆ, ಪರಿಸರ ಸಂರಕ್ಷಣೆ ಕಾಯ್ದೆ, ಈ ಎಲ್ಲ ಕಾಯ್ದೆಗಳನ್ನು ಯಥಾವತ್ತಾಗಿ ಅನುಷ್ಠಾನ ಮಾಡುವಂಥ ಕೆಲಸ ನಮ್ಮ ಇಲಾಖೆ ಮಾಡಿ ಬರುವಂಥ ದಿನಮಾನಗಳಲ್ಲಿ ಪ್ರಕೃತಿ ಪರಿಸರ ಸಂರಕ್ಷಿಸುವುದು ಮತ್ತು ಇರುವಂಥ ಒಂದೇ ಭೂಮಿಯನ್ನು ಇವತ್ತು ಉತ್ತಮ ರೀತಿಯಲ್ಲಿ ಮುಂದಿನ ಪೀಳಿಗೆಗೆ ಹಸ್ತಾಂತರಿಸುವಂಥ ಒಂದು ಕೆಲಸ, ಅದರ ಜೊತೆಯಲ್ಲಿ ಮಾಲಿನ್ಯ ನಿಯಂತ್ರಣ ಮಾಡುವಂಥದ್ದು ಅವೆಲ್ಲವೂ ಮಾಡ್ತಾ ಇದ್ದೇವೆ ಅನ್ನುವಂಥ ಮಾತನ್ನು ತಮ್ಮ ಮುಖಾಂತರ ಈ ಭಾಗದ ಜನರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕಾರ್ಯಾಗಾರ ಆಗಸ್ಟಲ್ಲಿ ಇವತ್ತೇನು ಮಾನವ ಪ್ರಾಣಿ ಸಂಘರ್ಷದಲ್ಲಿ ಏನು ಜನ ಮೃತ ಪಡ್ತಾ ಇದ್ದಾರೆ, ಇದಕ್ಕೆ ಪ್ರಾಣಿಗಳು ಏನು ಅರಣ್ಯ ಪ್ರದೇಶದಿಂದ ಹೊರಗಡೆ ಬರ್ತಾ ಇದೆ, ಆನೆ ತುಳಿತದಿಂದ ಹೆಚ್ಚಿನ ಸಾವುಗಳಾಗ್ತಾ ಇದೆ, ಆನೆಯ ಏನೊಂದು ಬಿಹೇವಿಯರ್ ಇದೆ ಅದ್ರ ಬಗ್ಗೆ ಯಾರ್ಯಾರು ಅಧ್ಯಯನ ಮಾಡಿದ್ದಾರೆ, ಯಾರು ತಜ್ಞರಿದ್ದಾರೆ, ಅವರೆಲ್ಲರಿಗೆ ಆಹ್ವಾನ ಮಾಡಿ ಇದನ್ನು ಶಾಶ್ವತವಾಗಿ ತಡೆಗಟ್ಟಬೇಕು, ಅತ್ಯಮೂಲ್ಯವಾದಂಥ ಒಂದು ಜೀವ ಉಳಿಸ್ಬೇಕು ಅನ್ನುವಂಥ ದೃಷ್ಟಿಯಿಂದ ಮತ್ತು ವನ್ಯಜೀವಿಗಳ ಸಂರಕ್ಷಣೆ ಅರಣ್ಯ ಸಂರಕ್ಷಣೆ ನಿಮಿತ್ತ ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಯಾಗಾರ ಮಾಡ್ತಾ ಇದ್ದೇವೆ. ಇದರಲ್ಲಿ ಸುಮಾರು 10-12 ದೇಶದ ಪ್ರತಿನಿಧಿಗಳು ಭಾಗವಹಿಸುವಂಥ ಸಾಧ್ಯತೆಗಳಿದ್ದಾವೆ. ಅದನ್ನು ಸಂರಕ್ಷಣೆ ಮಾಡುವಂಥದ್ದು ಬೆಳೆಸುವಂಥದ್ದಕ್ಕೆ ಇವತ್ತು ಮಧ್ಯಾಹ್ನ ಒಂದು ಸಭೆ ಕರೆದಿದ್ದೇನೆ. ಆ ಸಭೆಯಲ್ಲಿ ಹಿಂದೆನೂ ಒಂದು ಸಭೆ ಮಾಡಿ ಪ್ರಗತಿ ಪರಿಶೀಲನೆ ಮಾಡಿದ್ದೇನೆ. ಕೆಲವೊಂದು ಕಡೆ ಕಾನೂನು ಉಲ್ಲಂಘನೆ ಆಗಿದೆ ಅನ್ನುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಅದನ್ನು ಸರಿಪಡಿಸುವಂಥದ್ದು, ಹೆಚ್ಚಿನ ಜಾಗೃತಿ ಮೂಡಿಸುವಂಥದ್ದು, ಏಕಬಳಕೆ ಪ್ಲಾಸ್ಟಿಕ್ ನಿಷೇಧ ಮಾಡುವಂಥದ್ದು, ಇವೆಲ್ಲ ಯೋಜನೆಗಳು ಇವತ್ತು ಪರಿಶೀಲನೆ ಮಾಡಿ ಅದನ್ನು ಸರಿಪಡಿಸುವಂಥದ್ದು, ಪರಿಸರ ಉಳಿಸುವಂಥ ಒಂದು ಕೆಲಸ ಮಾಡುವಂಥ ನಿಟ್ಟಿನಲ್ಲಿ ಸೂಕ್ತವಾದಂಥ ಆದೇಶವನ್ನು ಸೂಚನೆಯನ್ನು ಕೊಡ್ತೇವೆ.